ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕೆಪಿಎಸ್ಸಿ ಪಿಡಬ್ಲ್ಯೂಡಿ ಡಿಪಾರ್ಟ್ಮೆಂಟ್ ಎಇಜೆಇ ದು ಹಾಲ್ ಟಿಕೆಟ್ ರಿಲೀಸ್ ಮಾಡಿದ್ದಾರೆ ಆ ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕ್ ನಾನು ಇದೇ ವಿಡಿಯೋದ ಕೆಳಗೆ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ ದಯವಿಟ್ಟು ಡೌನ್ಲೋಡ್ ಮಾಡ್ಬೋದು ಸೊ ಇಲ್ಲಿ ಲಾಸ್ಟ್ ಮಿನಿಟ್ ಟಿಪ್ಸ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ವೆರಿ ಇಂಪಾರ್ಟೆಂಟ್ ಯಾಕಂತಂದ್ರೆ ಇಲ್ಲಿ ಯಾವ ತರ ಕ್ವಶನ್ ಅಟೆಂಡ್ ಮಾಡಬೇಕು ಒಂದು ಇಲ್ಲಿ ಎರಡು ಪೇಪರ್ ನಿಮ್ಗೆ ಗೊತ್ತಿದೆ ಮತ್ತೆ ಸ್ಕೋರಿಂಗ್ ಟಾಪಿಕ್ ಎಲ್ಲಿದೆ ಜಿ ಕೆ ಪೇಪರ್ ಸ್ಟ್ರಾಟಜಿ ಏನು ಎಷ್ಟು ಕ್ವಶನ್ ಅಟೆಂಡ್ ಮಾಡಬೇಕು ಇದೆಲ್ಲ ಡೀಟೇಲ್ ನಾನು ಕೊಡ್ತೀನಿ ದಯವಿಟ್ಟು ಈ ವಿಡಿಯೋ ಕೊನೆ ತನಕ ನೋಡಿ ಸರ್ ಸಿ ನಿಮಗೆ ಗೊತ್ತಿದೆ 990 ಟೋಟಲ್ ಪೋಸ್ಟ್ ಜೂನಿಯರ್ ಇಂಜಿನಿಯರ್ ಮತ್ತೆ ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟ್ ಗ್ರೂಪ್ ಬಿ ಗ್ರೂಪ್ ಸಿ ಗೆ ಕಾಲ್ ಮಾಡಿದ್ರು ಸೊ ಅದರ ಹಾಲ್ ಟಿಕೆಟ್ ಬಿಟ್ಟಿದ್ದಾರೆ ಎಕ್ಸಾಮ್ ಹತ್ರ ಇದೆ ಸೊ ಇವಾಗ ಈ ಒಂದು ಲಾಸ್ಟ್ ಮಿನಿಟ್ ಅಲ್ಲಿ ನೀವು ಏನ್ ಓದಬೇಕು ಇಲ್ಲಿ ಓದ್ ನೀವು ಸಿ ಅಸಿಸ್ಟೆಂಟ್ ಇಂಜಿನಿಯರ್ ಎ ಮತ್ತೆ ಬಿ ಎ ಗ್ರೂಪ್ ಬಿ ಗ್ರೂಪ್ ಸಿ ಅಥವಾ ಜೂನಿಯರ್ ಇಂಜಿನಿಯರ್ ಸಿವಿಲ್ ಇಂಜಿನಿಯರ್ ಏನ್ ಕಾಲ್ ಮಾಡಿದ್ರು ಇದ್ರಲ್ಲಿ ನಿಮ್ಗೆ ಗೊತ್ತು ಪೇಪರ್ ಟೂ ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಸ್ಪೆಸಿಫಿಕ್ ಪೇಪರ್ ಬಗ್ಗೆ ಎಲ್ಲ ಅಂತೂ ಓದೇ ಇರ್ತೀರ ಸರ್ ಬಿಕಾಸ್ ದಟ್ ಈಸ್ ಯುವರ್ ಸ್ಟ್ರೀಮ್ ಇವನ್ ಐ ಆಮ್ ಆಲ್ಸೋ ಇಂಜಿನಿಯರ್ ನಾನು ಕೂಡ ಬಿ ಡಬ್ಲ್ಯೂ ಎಸ್ ಬಿ ಕ್ಲಿಯರ್ ಮಾಡಿದ್ದೀನಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಬಟ್ ನಾನು ಟ್ರಿಬಲ್ ಇ ಇಂಜಿನಿಯರ್ ಓಕೆ ಟ್ರಿಬಲ್ ಇ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಸೊ ಇಲ್ಲಿ ಸ್ಟ್ರಾಟಜಿ ಹೆಂಗೆ ಸ್ಕೋರ್ ಮಾಡ್ಬೇಕು ಎಲ್ಲಿಂದ ನೀವು ಹೆಚ್ಚಿಗೆ ಬೇರೆಯವ್ರಿಗಿಂತ ಯು ಕ್ಯಾನ್ ಸ್ಟ್ಯಾಂಡ್ ಬೈ ಅಂದ್ರೆ ಬೇರೆ ತರ ಸ್ಟ್ಯಾಂಡ್ ಅಲೋನ್ ನಿಂತ್ಕೋಬೇಕು ಅಂತಂದ್ರೆ ಮಾರ್ಕ್ಸ್ ಅಲ್ಲಿ ಏನ್ ಮಾಡ್ಬೇಕು ಸೊ ಫೈನ್ ಅದಕ್ಕಿಂತ ಮುಂಚೆ ನೀವು ನಾನು ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಅಡ್ಮಿಷನ್ ಟಿಕೆಟ್ ಫಾರ್ ಅಸಿಸ್ಟೆಂಟ್ ಇಂಜಿನಿಯರ್ ಜೂನಿಯರ್ ಇಂಜಿನಿಯರ್ ಅಂತಿರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಹೋದಾಗ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಎರಡು ರೀತಿ ಇದೆ ನಿಮ್ಗೆ ಯೂಸರ್ ನೇಮು ನಿಮ್ದು ಮತ್ತೆ ಪಾಸ್ವರ್ಡ್ ಗೊತ್ತಿದ್ರೆ ಹಾಕಿ ಲಾಗಿನ್ ಆಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತಿರುತ್ತೆ ಇಲ್ಲೂ ಕೂಡ ಲಾಗಿನ್ ಆಗಿ ನೀವು ನಿಮ್ಮ ಅಪ್ಲಿಕೇಶನ್ ನಿಮ್ಗೆ ಮೆಸೇಜ್ ಕೂಡ ಬಂದಿರುತ್ತೆ ಅಪ್ಲಿಕೇಶನ್ ಐ ಡಿ ಇಲ್ಲ ಹಾಕಿ ಡೇಟ್ ಆಫ್ ಬರ್ತ್ ಹಾಕಿದ್ರೆ ನೀವು ಹಾಲ್ ಟಿಕೆಟ್ ನ ನೋಡಿ ಡೌನ್ಲೋಡ್ ಮಾಡ್ಕೋಬಹುದು ಫೈನ್ ಸೊ ಈಗ ನಿಮ್ಗೆ ಸ್ಕೋರಿಂಗ್ ಟಾಪಿಕ್ ಯಾವ್ದು ಅದು ಬರಕ್ಕಿಂತ ಮುಂಚೆ ಈ ಎರಡು ಪೇಪರ್ ಅಲ್ಲಿ ನೆಗೆಟಿವ್ ಮಾರ್ಕ್ಸ್ ಇದೆ ಅದು ಮಾತ್ರ ಮರಿಬೇಡಿ 0.25 ನೆಗೆಟಿವ್ ಮಾರ್ಕ್ಸ್ ಇದೆ ಓಕೆ ಇಲ್ಲಿ 200 ಅಂಕಗಳು 100 ಪ್ರಶ್ನೆ ಇರುತ್ತೆ 200 ಅಂಕಗಳು ಕೇಳಿರ್ತಾರೆ ಅಂದ್ರೆ ಒಂದಕ್ಕೆ ಎರಡು ಇರುತ್ತೆ ಮಾರ್ಕ್ಸ್ 1.5 ಗಂಟೆ ಟೈಮು ಜಿ ಕೆ ಪೇಪರ್ಗೆ ಓಕೆ ನಿರ್ದಿಷ್ಟ ಪತ್ರಿಕೆಗೆ 2 ಗಂಟೆ ಟೈಮ್ ಇರುತ್ತೆ ಸ್ಪೆಸಿಫಿಕ್ ಪೇಪರ್ಗೆ ನಿಮ್ಮ ಸಿವಿಲ್ ಇಂಜಿನಿಯರ್ ನಿಮ್ಗೆ ಗೊತ್ತಿರುತ್ತೆ ಓದಿರ್ತೀರ ಬಟ್ ಇಲ್ಲಿ ನಾನು ಸಿವಿಲ್ ಇಂಜಿನಿಯರ್ ಪೇಪರ್ ಬಗ್ಗೆ ಮಾತಾಡೋದು ಯಾಕಂದ್ರೆ ಇಟ್ಸ್ ಆಲ್ ಅಬೌಟ್ ಎಇ ಜೆಇ ಪೋಸ್ಟ್ ಟೆಕ್ನಿಕಲ್ ಪೋಸ್ಟ್ ಆಗಿರೋದ್ರಿಂದ ಟೆಕ್ನಿಕಲ್ ಜಾಬ್ ಆಗಿರೋದ್ರಿಂದ ಇದ್ರ ಬಗ್ಗೆ ಓದಿರ್ತೀರ ತುಂಬಾ ಜನಕ್ಕೆ ಮರ್ತೋಗಿರುತ್ತೆ ಈಗ ಎಷ್ಟೊಂದ್ ಜನ ಪಾಸ್ ಆಗಿ 3-4 ವರ್ಷ ಆದ್ಮೇಲೆ ನಿಮ್ಗೆ ಸ್ವಲ್ಪ ಪ್ರಾಕ್ಟಿಕಲ್ ನಾಲೆಜ್ ಇರುತ್ತೆ ಥಿಯರಿಟಿಕಲ್ ನಾಲೆಜ್ ಮರ್ತು ಕೊಟ್ಟಿರ್ತೀರ ಸೊ ನನಗೂ ಕೂಡ ಆಗಿತ್ತು ನಾನು ಬೇರೆ ಬೇರೆ ಎಕ್ಸಾಮ್ ತಗೊಂಡಾಗ ಆ ಟೈಮ್ ನನಗೂ ಕೂಡ ಆಗಿತ್ತು ಹಾಗಾಗಿ ಇಲ್ಲಿ ಸಾಮಾನ್ಯ ಪತ್ರಿಕೆ ಏನಿದೆಯಲ್ಲ ದಿಸ್ ಇಸ್ ದ ಸ್ಕೋರಿಂಗ್ ಸಬ್ಜೆಕ್ಟ್ ನಾನು ಹೇಳ್ತಾ ಇದೀನಿ ನೋಡಿ ಸೊ ಈ ಪೇಪರ್ಗೆ ಎಲ್ಲ ಓದಿರ್ತೀರ ಸರ್ ಓದಿಲ್ಲ ಅಂದ್ರೆ ಬರ್ತೋಗಿದ್ರು ಕೂಡ ಬುಕ್ ತಗೊಂಡು ಓದಿರ್ತೀರ ಬೇರೆ ಬೇರೆ ನಿಮ್ಗೆ ಗೊತ್ತಿದೆ ಮಾರ್ಕೆಟ್ ಅಲ್ಲಿ ಬುಕ್ ಸಿಗುತ್ತೆ ಎ ಜೆಇಗೆ ಅಂತಾರೆ ಅದನ್ನ ತಗೊಂಡು ಓದಿರ್ತೀರ ಸಿವಿಲ್ ಇಂಜಿನಿಯರ್ ತಗೊಂಡು ಓದಿರ್ತೀರ ಬಟ್ ಈ ಪೇಪರ್ ಇದೆಯಲ್ಲ ಇದನ್ನ ನೀವು ಜಾಸ್ತಿ ಗಮನ ಕೊಟ್ಟಿರಲ್ಲ ನೀವು ಈ ಪೇಪರ್ ಅಲ್ಲಿ ಕಮ್ಮಿ ಮಾರ್ಕ್ಸ್ ತೆಗೆದ್ರೆ ಸರ್ ದಿಸ್ ಇಸ್ ದ ಸ್ಕೋರಿಂಗ್ ಚಾಪ್ ಸಬ್ಜೆಕ್ಟ್ ಡೆಡ್ಲಿ ಈಸಿ ಇರುತ್ತೆ ಗ್ರೂಪ್ ಬಿ ಗ್ರೂಪ್ ಸಿ ಏನ್ ಕೇಳ್ತಾನೆ ನಮ್ಮ ಬೇರೆ ಇದಕ್ಕೆ ಸೇಮ್ ನಮ್ಗೆ ಸಿಲೆಬಸ್ ಅಲ್ಲೇ ಕೊಟ್ಬಿಟ್ಟಿದ್ದಾನೆ ಏನಂತ ಕೊಟ್ಟಿದ್ದಾನೆ ಸಾಮಾನ್ಯ ಅಧ್ಯಯನ ಏನ್ ಕೊಟ್ಟಿದ್ದಾನೆ ಕರೆಂಟ್ ಅಫೇರ್ ಕೊಟ್ಟಿರ್ತಾನೆ ಮತ್ತೆ ಹಿಸ್ಟ್ರಿ ಅಲ್ಲಿ ಹಿಸ್ಟ್ರಿ ಇದೆ ಅಲ್ಲಿ ಏನೇ ಇದ್ದಾನೆ ಏನಂತ ಹೇಳಿದಾನೆ ಅಂದ್ರೆ ಜನರಲ್ ಟಾಪಿಕ್ಸ್ ರಿಲೇಟಿಂಗ್ ಟು ಕರೆಂಟ್ ಇವೆಂಟ್ಸ್ ಜನರಲ್ ಸೈನ್ಸ್ ಈ ಪತ್ರಿಕೆಗೆ ಓಕೆ ಈ ಪತ್ರಿಕೆ ಜನರಲ್ ಸೈನ್ಸ್ ಮತ್ತೆ ಎವ್ರಿ ಡೇ ಅಬ್ಸರ್ವೇಷನ್ ಅಂಡ್ ಪ್ರಾಕ್ಟಿಕಲ್ ನಾಲೆಜ್ ಮೆಂಟಲ್ ಎಬಿಲಿಟಿ ಬಗ್ಗೆ ಕೇಳ್ತಾರೆ ಮೆಂಟಲ್ ಎಬಿಲಿಟಿ ಅಂದ್ರೆ ಆಪ್ಟಿಟ್ಯೂಡ್ ಆಪ್ಟಿಟ್ಯೂಡ್ ಬಗ್ಗೆ ಕೇಳ್ತಾರೆ ಈಸಿ ಇರುತ್ತೆ ಆಪ್ಟಿಟ್ಯೂಡ್ ಸೊ ಇದು ಸ್ಕೋರಿಂಗ್ ಸಬ್ಜೆಕ್ಟ್ ಇಲ್ಲಿ ಈಗ ಲಾಸ್ಟ್ ಮಿನಿಟ್ ಆಗೋಗಿದೆ ಟೈಮ್ ಇಲ್ಲ ಏನ್ ಮಾಡೋದು ಸರ್ ಸರ್ ಇಲ್ಲಿ ನೋಡಿ ಜಿ ಕೆ ಅಂದ ತಕ್ಷಣ ಪ್ರತಿ ಎಕ್ಸಾಮ್ಗೂ ಬೇರೆ ಬೇರೆ ಜಿ ಕೆ ಇರಲ್ಲ ಈಗ ನಾವು ಆಲ್ರೆಡಿ ಗ್ರೂಪ್ ಸಿ ಬಗ್ಗೆ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಜಾಬ್ಸ್ಗೆ ನಾವು ನಾನ್ ಟೆಕ್ನಿಕಲ್ ಜಾಬ್ಸ್ಗೆ ಮಾಡಿದ್ವಿ ಇದು ಟೆಕ್ನಿಕಲ್ ಜಾಬ್ ಸೊ ಈ ಟೆಕ್ನಿಕಲ್ ಜಾಬ್ ಆದ್ರೂ ಕೂಡ ಜಿ ಕೆ ಮಾತ್ರ ಸೇಮ್ ಇರುತ್ತೆ ಆಲ್ಮೋಸ್ಟ್ ಕೆ ಪಿ ಎಸ್ ಸಿ ಅಂದ ತಕ್ಷಣ ಅವ್ನ ಪ್ಯಾಟ್ರನ್ ಒಂದ್ ರೀತಿ ಇರುತ್ತೆ ದಯವಿಟ್ಟು ನೀವ್ ಏನ್ ಮಾಡ್ಬೇಕು ಅಂದ್ರೆ ಲಾಸ್ಟ್ ಮಿನಿಟ್ ಟಿಪ್ ಜಿ ಕೆ ಮಾತ್ರ ಯಾರು ಸ್ಕೋರ್ ಮಾಡ್ತೀರಾ ಸರ್ ಬಿಕಾಸ್ ವೆನ್ ಐ ಹ್ಯಾವ್ ಕ್ಲಿಯರ್ ಬಿ ಡಬ್ಲ್ಯೂ ಎಸ್ ಎಸ್ ಬಿ ನನ್ನ ಒಂದು ಟೆಕ್ನಿಕಲ್ ಓಕೆ ನಾನು ಇದು ಏನಿತ್ತು ನಿರ್ದಿಷ್ಟ ಪತ್ರಿಕೆಯಲ್ಲಿ ಏನೇನು ಸ್ಕೋರ್ ಇತ್ತಲ್ಲ ನಂದು ತುಂಬಾ ಲೋ ಇತ್ತು ಅಂದ್ರೆ ಏನ್ ಬೇಕು ಆ ಮಾರ್ಕ್ಸ್ ತೆಗ್ದಿದ್ದೆ ಅಷ್ಟೇ ಬಟ್ ಜಿ ಕೆ ಪೇಪರ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗ್ದಿದ್ದೆ ಸೊ ಏನು ಮಾಡ್ಬೇಡಿ ಸರ್ ನಮ್ಮ ಪ್ಲೇ ಲಿಸ್ಟ್ ಇರುತ್ತೆ ಅಲ್ಲಿ ಹೋಗಿ ಅಲ್ಲಿ ಹೋದ್ರೆ ನಿಮ್ಗೆ ಜಿ ಕೆ ಗೆ ಈಗ ಜಸ್ಟ್ ರಿವಿಜನ್ ಮಾಡ್ಬೇಕು ನೀವು ಜಿ ಕೆ ಜಸ್ಟ್ ರಿವಿಜನ್ ಮಾಡ್ಬೇಕು ಓದಿಲ್ವಾ ನೋ ಪ್ರಾಬ್ಲಮ್ ಇಲ್ಲಿ 400-500 ವಿಡಿಯೋ ಸೀರೀಸ್ ಇದೆ ಅಂದ್ರೆ 500 ಪ್ರಶ್ನೋತ್ತರ 30 ವಿಡಿಯೋಗಳಿದೆ ಏನ್ ಮಾಡ್ಬಿಡಿ ಜಸ್ಟ್ ಇಲ್ಲಿ ನೀವು ವಿಡಿಯೋ ಏನೋ ಟೈಮಿಂಗ್ ಇದೆಯಲ್ಲ ಟೈಮಿಂಗ್ ಸ್ಪೀಡ್ ಸ್ಪೀಡ್ ನ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂಡು ನೋಡಿ ಮತ್ತೆ ಇಲ್ಲಿ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಎಕ್ಸಾಮ್ ವಿಡಿಯೋ ಪ್ಲೇ ಲಿಸ್ಟ್ ಅಂತಿದೆ ಇಲ್ಲಿ 69-70 ವಿಡಿಯೋಗಳಿದೆ ಬಟ್ ಇಲ್ಲಿ ಎಲ್ಲಾ ವಿಡಿಯೋ ನೋಡಕ್ ಹೋಗ್ಬೇಡಿ ಯಾಕಂದ್ರೆ ಇಲ್ಲಿ ಜನರಲ್ ಇಂಗ್ಲಿಷ್ ಜನರಲ್ ಕನ್ನಡ ಎಲ್ಲ ಇದೆ ಮತ್ತೆ ಬೇರೆ ಬೇರೆದೆಲ್ಲ ಇದೆ ಬಟ್ ನೀವ್ ಏನ್ ನೋಡ್ಬೇಕು ಅಂದ್ರೆ
ಪ್ರಶ್ನೋತ್ತರಗಳ ಸರಣಿ, ಗ್ರೂಪ್ ಸಿ ಎಕ್ಸಾಮ್ ಜಿ ಕೆ ಪ್ರಶ್ನೋತ್ತರಗಳ ಸರಣಿ ಅಂತ ಹಿಂಗಿರುತ್ತೆ. ವಿಡಿಯೋ ಒನ್, ವಿಡಿಯೋ ಟೂ ಅಂತ ಒಟ್ಟು 26 ವಿಡಿಯೋಗಳು ಏನೋ ಇದೆ. ಸೊ ಈ ಎಷ್ಟು ವಿಡಿಯೋಗಳು ನೋಡಿದ್ರೆ ಸಾಕು ಸಾಕು ನಿಮ್ಗೆ, ಅಲ್ಲಿ ನಾನು 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಡಿಸ್ಕಸ್ ಮಾಡಿರ್ತೀನಿ ಆಲ್ಮೋಸ್ಟ್. ಮತ್ತೆ ಮೆಂಟಲ್ ಎಬಿಲಿಟಿ, ಮೆಂಟಲ್ ಎಬಿಲಿಟಿಗೆ ನೋಡಿ, ಮೆಂಟಲ್ ಎಬಿಲಿಟಿ ರಿವಿಷನ್ ವಿಡಿಯೋಸ್ ಅಂತ 20 ವಿಡಿಯೋಗಳಿವೆ. ಓಕೆ, ಈ ವಿಡಿಯೋ ನೋಡಿ. ಇದೇ ವಿಡಿಯೋ ಪ್ಲೇಲಿಸ್ಟ್ ಅಲ್ಲಿ ನಿಮ್ಗೆ ನೋಡಕ್ ಆಗಿಲ್ಲ ಅಂದ್ರೆ, ಒಂದು ಪ್ರಮುಖವಾಗಿರ್ತಕ್ಕಂಥ 75 ಇಂಪಾರ್ಟೆಂಟ್ ವಿಡಿಯೋಸ್ ಅಂತ ಮಾಡಿದ್ದೀನಿ. ಓಕೆ, 75 ಕ್ವಶನ್ಸ್ ಇಂಪಾರ್ಟೆಂಟ್, ಒಂದೇ ವಿಡಿಯೋ, ಒಂದೇ ವಿಡಿಯೋದಲ್ಲಿ ಎಲ್ಲ 75 ಕ್ವಶನ್ಸ್ ಗ್ರೂಪ್ಸ್ ರಿಲೇಟೆಡ್. ದಯವಿಟ್ಟು ನೋಡಿ, ಇದು ನಿಮ್ಗೆ ನಾನು ಹೇಳ್ತಾ ಇದ್ದೀನಲ್ಲ, ಇದು ನಿಮ್ಗೆ ಬೇರೆಯವ್ರಿಗಿಂತ ಒಂದು ಕಾಲ್ ಮುಂದೆ ಇಡಿಸುತ್ತೆ. ನಿಮಗೆ ನಿಮ್ಗೆ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ. ಯಾಕಂದ್ರೆ ನಾನು ನೋಡಿದ್ದೀನಿ 2017-18 ಸೇಮ್ ಈ ಗ್ರೂಪ್ ಬಿ ಗ್ರೂಪ್ ಸಿಗೆ ಏನ್ ಕೇಳ್ತಾರಲ್ಲ ಅದೇ ಪ್ಯಾಟರ್ನ್ ಇದೆ ಕ್ವಶನ್ ಪೇಪರ್. ಸೊ ಈ ಹಾಗಾದ್ರೆ ನಿಮ್ಮ ಪೇಪರ್ ಸ್ಟ್ರಾಟಜಿ ಏನಿರಬೇಕು, ಸ್ಕೋರಿಂಗ್ ಸಬ್ಜೆಕ್ಟ್ ಯಾವುದು ಅಂದ್ರೆ, ಇಲ್ಲಿ ಜಿ ಕೆ ಪೇಪರ್ ನಿಮ್ಗೆ ಸ್ಕೋರಿಂಗ್ ಸಬ್ಜೆಕ್ಟ್. ಬೇರೆ ಪೇಪರ್ ಸ್ಕೋರ್ ಮಾಡಬಹುದು ಸರ್, ನೀವೇನ್ ಸ್ಕೋರ್ ಮಾಡಿದ್ರೆ ಇನ್ನೊಬ್ರು ಅಷ್ಟೇ ಆಲ್ಮೋಸ್ಟ್ ಸೇಮ್, ಒಂದ್ 5 ಮಾರ್ಕ್ಸ್ 10 ಮಾರ್ಕ್ಸ್ ಆ ಕಡೆ ಈ ಕಡೆ ಅಂದ್ರೆ ಆಲ್ಮೋಸ್ಟ್ ಸೇಮ್ ಮಾಡಿರ್ತಾನೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಜಿ ಕೆ ಪೇಪರ್ ಅಲ್ಲಿ ಪ್ರಮುಖವಾಗಿ ಸಂವಿಧಾನದ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು, ರೀಸೆಂಟ್ ಕರೆಂಟ್ ಅಫೇರ್ ರಿಲೇಟೆಡ್, ಮತ್ತೆ ಭೂ ಸುಧಾರಣೆ ಒಂದು ಈಗೇನಾಯ್ತು ಕರ್ನಾಟಕದಲ್ಲಿ. ಓಕೆ, ಅದ್ರದ್ದು ಕೂಡ ವಿಡಿಯೋಗಳು ಇವೆ, ಅದು ಕೂಡ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಓಕೆ, ಅದನ್ನ ನೋಡ್ಕೋಬೇಕು, ಮೆಂಟಲಿಬಿಲಿಟಿ ನೋಡ್ಕೋಬೇಕು. ಸೊ ಇಂಥ ಕ್ವಶನ್, ಮತ್ತೆ ಯಾಕಂದ್ರೆ ನೀವು ಸಿವಿಲ್ ಇಂಜಿನಿಯರ್ ಆಗಿದ್ರಿಂದ ಎನ್ವೈರನ್ಮೆಂಟಲ್ ಟ್ರೀಟಿ ರಿಲೇಟೆಡ್ ಬಗ್ಗೆ ಕೂಡ ಕ್ವಶನ್ ಬರುತ್ತೆ. ಯಾಕಂದ್ರೆ ನೀವು ಹೈವೇಗಳಲ್ಲಿ ಮಾಡಬೇಕು, ಬೇರೆ ಬೇರೆ ಕೆಲಸಗಳು ಮಾಡಬೇಕು, ಅವಾಗ ಎನ್ವೈರನ್ಮೆಂಟಲ್ ಬಗ್ಗೆ ಕೂಡ ನಿಮಗೆ ತಿಳಿದಿರಬೇಕು, ಮರ ಕಡಿಯೋದಾಗ್ಲಿ ಮತ್ತೊಂದಾಗ್ಲಿ. ಸೊ ಎನ್ವೈರನ್ಮೆಂಟ್ ಇಸ್ ಆಲ್ಸೋ ಡೆವಲಪ್ಮೆಂಟ್, ಈಸ್ ಈಕ್ವಲ್ ಇಂಟು ಎನ್ವೈರನ್ಮೆಂಟ್. ಹಂಗೆ ಎನ್ವೈರನ್ಮೆಂಟ್ ನ ಕಾಪಾಡ್ಕೊಂಡು ಡೆವಲಪ್ಮೆಂಟ್ ಮಾಡ್ಬೇಕು, ಮತ್ತೆ ಕರೆಂಟ್ ಅಫೇರ್, ಇದು ಇಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಸ್ನೇಹಿತರೆ. ನಾ ಎಲ್ಲ ಲಿಸ್ಟ್ ಕೊಟ್ಟಿರ್ತೀನಿ ಇಲ್ಲಿ. ಹಾಗಾದ್ರೆ ನಂಬರ್ ಆಫ್ ಕ್ವಶನ್ಸ್ ಟು ಅಟೆಂಡ್ ಎಷ್ಟಿರಬೇಕು? ಇಲ್ಲಿ ನಾನು ಎಲ್ಲಾ ಎಕ್ಸಾಮ್ ಗಳು ಹೇಳ್ತಾ ಇರ್ತೀನಿ ಸರ್, ಎಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತಲ್ಲ ಅದು ಸ್ವಲ್ಪ ಡಿಫಿಕಲ್ಟಿ. ಯಾಕಂತಂದ್ರೆ ಇದು ಕ್ವಶನ್ ಪೇಪರ್ ಲೆವೆಲ್ ಮೇಲೆ ಡಿಫ್ರೆನ್ಸ್ ಆಗುತ್ತೆ. ಈಸಿ ಕ್ವಶನ್ ಇದ್ರೆ ನೀವು ಔಟ್ ಆಫ್ 100 ಗೆ ಪೇಪರ್ 1 ಪೇಪರ್ 2 ಯಾವ್ದ್ರಲ್ಲಿ ಅರ್ಥಗೊಳ್ಳಿ, ನೀವು 80+ ಮಾಡಬಹುದು ಸ್ಕೋರ್, ಮಾಡ್ಲೇಬೇಕಾಗುತ್ತೆ. ಈಸಿ ಪೇಪರ್ ಇದೆ 90 ತನಕನು ಈಸಿ ಪೇಪರ್ ಇದ್ರೆ ಮಾಡಬೇಕು. ನೆಗೆಟಿವ್ ಮಾರ್ಕ್ಸ್ ಇದೆ, ನೀವು ನೆಗೆಟಿವ್ ಮಾರ್ಕ್ಸ್ ಇರೋದ್ರಿಂದ ಎಷ್ಟು 100% ಎಫರ್ಟ್ ಈ ಗೊತ್ತಿರತಕ್ಕಂಥದ್ದು ಎಷ್ಟು ಸಾಧ್ಯ ಆಗುತ್ತೋ, ಅಂದ್ರೆ ಕಮ್ಮಿ ಅಂದ ತಕ್ಷಣ ಬರೀ 10 ಕ್ವಶನ್ 20 ಕ್ವಶನ್ ಅಂತಲ್ಲ, ಮಾಡಿಬಿಟ್ರೆ ನೀವು ಫೇಲೆ. ಸೊ 60 ಅಟ್ಲೀಸ್ಟ್ 60 ಹಂಗಾರು ಅಂದ್ರೆ 100% ಇರಬೇಕು. ನೀವು ಕಮ್ಮಿ ಮಾಡಿ ಪರವಾಗಿಲ್ಲ, 100% ಇರಬೇಕು. 50 ಅಬೋವ್ ಅಂತ ಇರಲೇಬೇಕು ನಿಮ್ಗೆ, ಯಾಕಂದ್ರೆ ಇದಕ್ಕೆ ಈ ಎಕ್ಸಾಮ್ ನ ಕ್ಲಿಯರ್ ಮಾಡಕ್ಕೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಇಲ್ಲಿ ನಂಬರ್ ಆಫ್ ಕ್ವಶನ್ಸ್ ಬಗ್ಗೆ ನಾನು ಮಾತಾಡಲ್ಲ, ಬಟ್ 100% ಇರೋದು ಫಸ್ಟ್ ನೀವು ಕ್ವಶನ್ ಇದು ಪೇಪರ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ ನ ಸಾಲ್ವ್ ಮಾಡಿ. ಇನ್ನು ಮಿಕ್ಕಿದ್ದು 90-95% ಗೊತ್ತಿರುತ್ತಲ್ಲ ಅದನ್ನ ಅಟೆಂಪ್ಟ್ ಮಾಡಿ. ತುಂಬಾ ಅಂದ್ರೆ 60-40, 75-25 ಇದನ್ನೆಲ್ಲ ಅಟೆಂಡ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ನೆಗೆಟಿವ್ ಮಾರ್ಕ್ಸ್ ಇದೆ. ಎಷ್ಟು ಕಮ್ಮಿ ಮಾಡ್ತೀರಾ ಅವ್ರ ಗ್ಯಾರಂಟಿ ಇದಿಲ್ಲ. ಎಷ್ಟು ಕಮ್ಮಿ ಅಂದ ತಕ್ಷಣ ತುಂಬಾ ಕಮ್ಮಿ ಮಾಡ್ಬಿಡಿ, 10 ಕ್ವಶನ್ 20 ಕ್ವಶನ್ ಮಾಡ್ಬಿಟ್ರೆ ನೀವು ಪಾಸ್ ಆಗಲ್ಲ. ಅಂದ್ರೆ ಕಮ್ಮಿ ಮಾಡಿರ್ಬೇಕು, ಒಂದು ಆವರೇಜ್ ಆಗಿ ಇರಬೇಕು ಅನ್ನೋದು ನನ್ನ ಒಂದು ಇಲ್ಲಿ ಒಂದು ಟಿಪ್ಸ್ ಕೊಡ್ತಾ ಇದೀನಿ ನಿಮಗೆ. ಇದು ನಿಮಗೆ ಹೆಲ್ಪ್ ಆಗಿದೆ ಅನ್ಕೋತೀನಿ. ಆ ಒಂದು 2 ಪ್ಲೇಲಿಸ್ಟ್ ಏನಿದೆ ಸರ್ ಜಿ ಕೆಗೋಸ್ಕರ, ಆ ಪ್ಲೇಲಿಸ್ಟ್ 2 ಕೂಡ ಲಿಂಕ್ ನಾನು ಇದೇ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಂ ಜಾಯ್ನ್ ಆಗಿ ಅಲ್ಲೂ ಕೂಡ ನಿಮ್ಗೆ ಲಿಂಕ್ ಸಿಗುತ್ತೆ. ಆಲ್ ದಿ ಬೆಸ್ಟ್ ಹೇಳ್ತಾರೆ, ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.